ನನಗಿಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಿ ನಾನು ಮದುವೆ ಆಗಬೇಕು ಹುಡುಗಿನ ನೀನೇ ಮದುವೆ ಆಗಿಬಿಟ್ಟಿದೇನೋ ಋಣಾನು ಬಂದ ಕಣ ಉಚ್ಚ ಬಾಯಿ ಋಣಾನು ಬಂದ ಅಂತ ಋಣಾನು ಬಂದ ನಮಸ್ಕಾರ ಅತ್ತೆ ಏನತ್ತೆ ಇದೆಲ್ಲ ತೋರಿಸ್ತೀನಿ ನೋಡು ಫ್ಲ್ಯಾಶ್ ಬ್ಯಾಕ್ ಆ ಸಾರಿ ಚೂಡಿದಾರ ಹಾಕಿರೋರೆಲ್ಲ ಸಾರಿ ಕೇಳಬಾರ್ದು ಬಿಡ್ರಿ ನಾನು ಯಾರು ಅಂತ ಗೊತ್ತಾಯ್ತಾ ನೀವು ಸಂತು ಸ್ಟ್ರೈಟ್ ಫಾರ್ವರ್ಡ್ ಆರು ತಿಂಗಳಿಂದ ನಿಮ್ಮ ಮನೆಗೆ ನಿಮ್ಮನ್ನು ನೋಡಕ್ಕೆ ಅಂತ ಬಂದಿಲ್ಲ ನನ್ನ ಫ್ರೆಂಡ್ ಆ ಕೆಟ್ಟ ಗಳಿಗೆನ ಮತ್ತೆ ನೆನಪಿಸಬೇಡಿ ಆ ಶಾಕಿಂದ ಬರಬೇಕಾದ್ರೆ ನನಗೆ ಮೂರು ತಿಂಗಳಾಯಿತು ನನ್ನನ್ನು ಮದುವೆ ಆಗಿದ್ರೆ ಇಷ್ಟೊತ್ತಿಗೆ ಮೂರು ತಿಂಗಳಾಗಿರೋದು ಏನು ಏನಿಲ್ಲ ಆ ಸೀದೋಗಿರೋ ಮಗದವನು ನಿಮ್ಮಂತ ಆ್ಯಪಲ್ ಅಂತ ಹುಡುಗಿನ ಬೇಡ ಅಂತ ಕೈ ಚೆಲ್ಲ ಹೋಗ್ಬಿಟ್ನಲ್ಲ ನನಗಾದರೂ ಸಿಕ್ಕಿದ್ರೆ ಇಷ್ಟೊತ್ತಿಗೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತಾ ಇದ್ದೆ ಏನು ಅಲ್ಲ ಡಾಕ್ಟ್ರು ಅವಾಗವಾಗ ಆ್ಯಪಲ್ ತಿನ್ನಬೇಕು ಡೈಲಿ ಆರೋಗ್ಯಕ್ಕೆ ಒಳ್ಳೇದು ಅಂತಲ್ಲ ಅದನ್ನು ಹೇಳ್ತಾ ಇದ್ದೆ ಆದರೂ ನಿಮ್ಮ ಫ್ರೆಂಡ್ ಅವತ್ತು ಆ ರೀತಿ ಹೇಳಬಾರ್ದಿತ್ತು ಫೋನ್ ಮಕ ಮುಚ್ಚ ಅವನು ನನ್ನ ಫ್ರೆಂಡು ಅಂತ ಹೇಳಬೇಡಿ ಫ್ರೆಂಡ್ ಮುಖದಲ್ಲಿರೋವನು ದೆವ್ವ ದೆವ್ವ ಅವನು ಆವತ್ತು ನಿಮ್ಮನ್ನು ಅವನು ಒಂದೊಂದು ಮಾತಂತ ಇದ್ರು ನಿಮ್ಮನ್ನು ಹಂಗೆ ಹಗ್ ಮಾಡಿಕೊಂಡು ನಿಮಗೆ ಸಮಾಧಾನ ಮಾಡಬೇಕು ಅನ್ನಿಸ್ತಾ ಇತ್ತು ರೀ ಅವನು ಪ್ರತಿ ಮಾತಕ್ಕೂ ನಿಮ್ಮನ್ನ ಬೇಡ ಬೇಡ ಅಂತ ಹೇಳ್ತಾ ಇದ್ರೆ ನೀವು ನನಗೆ ಬೇಕು ಬೇಕು ಅಂತ ನನ್ನ ಎದೆ ಕೂಗಿ ಕೂಗಿ ಹೇಳ್ತಾ ಇತ್ತು ರೀ ನಿಮ್ಮನ್ನ ನೋಡಿದ್ರೆ ದೇವಲೋಕದಿಂದ ಇಳಿದು ಬಂದಿರೋ ಅಪ್ಸರೆ ತರ ಇದ್ದೀರಾ ನಿಮ್ಮನ್ನ ನೋಡಿದ್ರೆ ಸಾಕ್ಷಾತ್ ದೇವ್ರ ತರ ಕಾಣಿಸ್ತಿದ್ದೀರಾ ಆ ಸೀದೋಗಿರೋ ಮುಕ್ತವನ್ನ ಮರೆತ್ಬಿಟ್ಟು ನಾನು ನೀವು ಯಾಕೆ ಒಂದಾಗಬಾರ್ದು ಹೌದು ನಾವು ನೀವು ಯಾಕೆ ಒಂದಾಗಬಾರ್ದು ನಾವೆಲ್ಲ ತೋರಿಸ್ತೋ ನೀನೆ ನೋಡ್ಕೊಂಡೆ ದೇವ್ರೇ ಫ್ರೆಂಡು ಅಂತ ಜೊತೆಲಿ ಹುಡುಗಿ ನೋಡಕ್ ಕರ್ಕೊಂಡು ಹೋದ್ರೆ ಎಂತ ಆಗಿ ಹುಡುಗನ್ ಕೊಟ್ಬಿಟ್ಟಪ್ಪ ನನಗೆ ನನಗೆ ಯಾ ಮರ್ಸ್ಬಿಟ್ಟು ಆಫ್ ಇಟ್ಬಿಟ್ಟಲ್ಲಪ್ಪ ಆಫ್ ಎಲ್ಲಿ ಇಟ್ಟಿಲ್ಲ ಫುಲ್ ಇಟ್ಟಿತ್ತಾನೆ ರೀ ಏನಂತೆ ನೋಡು ಮತ್ತೆ ನೀನ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮುಂದಗಡೆ ಬಂದು ಹೇಳ್ತವನೆ ಇವನು ಗೊತ್ತಾಗಿಲ್ವಾ ಆರು ತಿಂಗಳಿಂದೆ ಪ್ರಸಾದ್ ನಿನಗೆ ಬೈದ್ಬಿಟ್ಟು ಹೋಗಿದ್ನಲ್ಲ ಇವನೇ ಏನು ಇಷ್ಟು ಚೆನ್ನಾಗಿರೋ ಜೀರೋ ಸೈಜ್ ಫಿಗರ್ ನ ಚೆನ್ನಾಗಿಲ್ಲ ಅಂತ ಹೇಳಿದ್ಯಾ ನಮ್ಮಿಬ್ರು ಸಂಸಾರನ ಹಾಳು ಮಾಡಕ್ ಬಂದವನು ಇಲ್ಲೇ ಸುಸ್ತಾದ್ರೆ ಒಳಗಡೆ ಏನ್ ಮಾಡೋದು ಅದೇನೋ ಕೌಂಟರ್ ಡೈಲ್ ಆಗೈತೆ ಲಾಸ್ಟ್ ಅಲ್ಲಿ ಅಂತಿದ್ದಲ್ಲ ಲ್ಯಾಗ್ ಮಾಡ್ದಂಗೆ ಹೇಳ್ಬಿಟ್ಟು ಹೋಯ್ತಾರು ನಡೀಡಾರ್ಲಿ ಇಂಥ ಫ್ರೆಂಡ್ ಜೊತೆ ಯಾರು ಫ್ರೆಂಡ್ಶಿಪ್ ಮಾಡಬೇಡಿ ಅದರಲ್ಲೂ ಹುಡುಗಿ ನೋಡಕ್ಕಂತೂ ಇಂಥವನ್ನಂತರ ಕರ್ಕಂಡೇ ಹೋಗ್ಬೇಡಿ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತೋ ಗೆಳೆಯ ಎಲ್ಲ ಹಾಡ ನನ್ಗೋಸ್ಕರನೇ ಬರ್ದಿರಂಗೈತೆ ಪ್ರತಿ ಎಪಿಸೋಡ್ಗೂ ಹಾಕಂದ್ ರೂಪ್ತವ್ರೆ ಕುಟಾಣಿ ಮತ್ತೆ ಸ್ಕಿಟ್ಟೆ ಮುಗ್ದೋಯ್ತು ಇನ್ನು ಡೈಲಾಗ್ ಹೇಳ್ತಿದ್ಯಾ ಬಾವಳಿಕೆ ಏಯ್ ಆತ ನಾನೇ ಅದಕ್ಕಿಲ್ಲ ಏನ್ ಮಾಡೋಣ ಜಗೇಶ್ ಅಣ್ಣ ಬದುಕ್ಬೇಕಂದ್ರೆ ಈ ತರ ಡೌ ಮಾಡೋದೆ ವಿಷಯ ಕೈಮಾಲ್ ಲಿವರ್ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸಿ ಬಿಡ್ತದೆ ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳ ಪ್ರಿಯಕರನ್ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸಿ ಬಿಡ್ತದೆ ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬುಡಲ್ಲ ಬುಡಲ್ಲ ಬುಡಲ್ಲ. ಇದನ್ನೆಲ್ಲ ಹೇಳ್ತಿದೀಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೋ ಒಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.